ಮೇಲ್ಮನೆ ಮಹಾಯುದ್ಧದ ಸಂಪೂರ್ಣವಾದ ಮಾಹಿತಿಯನ್ನು ನಾವು ಕೊಡ್ತಾ ಹೋಗ್ತೀವಿ ಬಿಜೆಪಿಯಿಂದ ತಳಮಟ್ಟದ ಕಾರ್ಯಕರ್ತರಿಗೆ ರಾಜ್ಯಸಭೆಯ ಟಿಕೆಟ್ ಅನ್ನು ನೀಡಲಾಗಿದೆ ಅಚ್ಚರಿಯ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿ ಶಾಕ್ ಅನ್ನು ಕೊಟ್ಟಿದೆ ಬಿಜೆಪಿ ಹೈಕಮಾಂಡ್ ಈರಣ್ಣ ಕಡಾಡಿ ಮತ್ತು ಅಶೋಕ ಗಸ್ತಿ ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾರೆ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇವರ ಹೆಸರುಗಳನ್ನು ಹೈಕಮಾಂಡ್ ಘೋಷಣೆ ಮಾಡುತ್ತೆ ಅಂತ ಹೇಳಿ ಜೊತೆಗೆ ಬಿಜೆಪಿಯಿಂದ ರಾಜ್ಯ ಬಿಜೆಪಿಯಿಂದ ಈ ಹೆಸರುಗಳನ್ನು ಕೂಡ ಕಳಿಸಿರಲಿಲ್ಲ ಶಿಫಾರಸನ್ನು ಮಾಡಿರಲಿಲ್ಲ ಈರಣ್ಣ ಕಡಾಡಿ ಅಶೋಕ ಗಸ್ತಿ ಅವರನ್ನೇ ಹಾಗಾದ್ರೆ ಹೈಕಮಾಂಡ್ ಆಯ್ಕೆ ಮಾಡಿದ ಯಾಕೆ ಪ್ರಭಾಕರ್ ಕೋರೆ ಪ್ರಕಾಶ್ ಶೆಟ್ಟಿ ರಮೇಶ್ ಕತ್ತಿ ರಿಜೆಕ್ಟ್ ಆಗಿದ್ ಯಾಕೆ ಹೈಕಮಾಂಡ್ ನಿರ್ಧಾರದ ಹಿಂದಿದೆ ಭಾರಿ ಲೆಕ್ಕಾಚಾರ ಈರಣ್ಣ ಕಡಾಡಿ ಅಶೋಕ ಗಸ್ತಿಗೆ ರಾಜ್ಯಸಭೆ ಟಿಕೆಟ್ ಅನ್ನು ನೀಡಿ ಹೈಕಮಾಂಡ್ ನಿರ್ಧಾರವನ್ನ ಮಾಡಿದ್ರೆ ಹಿಂದಿರುವ ರಹಸ್ಯಗಳು ಏನು ಹಾಕಾದ್ರೆ ಅಂತ ನೋಡ್ತಾ ಹೋಗೋದಾದ್ರೆ ರಾಜ್ಯ ಬಿಜೆಪಿ ಶಿಫಾರಸಿನ ಮೂವರನ್ನ ಕೂಡ ರಿಜೆಕ್ಟ್ ಮಾಡಲಾಗಿದೆ ಒಂದಷ್ಟು ಕಾರಣಗಳನ್ನು ಕೂಡ ಆಲ್ರೆಡಿ ಹೈಕಮಾಂಡ್ ಕೊಟ್ಟಿದೆ ಪ್ರಭಾಕರ್ ಕೋರೆ ಪ್ರಕಾಶ್ ಶೆಟ್ಟಿ ರಮೇಶ್ ಕತ್ತಿ ರಿಜೆಕ್ಟ್ ಮಾಡಿದ್ದು ಮೂವರ ರಿಜೆಕ್ಟ್ ಗೆ ಸಾಕಷ್ಟು ಕಾರಣಗಳು ಕೂಡ ಇದೆ ಈರಣ್ಣ ಕಡಾಡಿ ಹಾಗೇನೇ ಅಶೋಕ್ ಗಸ್ತಿ ಆಯ್ಕೆಯ ಹಿಂದೆ ಇದೆ ಭಾರಿ ಲೆಕ್ಕಾಚಾರ ಬಿಎಸ್ವೈ ಶಿಫಾರಸು ತಿರಸ್ಕರಿಸುವ ಪ್ಲಾನ್ ಅನ್ನ ಅಡಗಿದ್ಯಾ ಇದರ ಹಿಂದೆ ಹಾಗಾದ್ರೆ ಅನ್ನೋದು ಒಂದು ಕಡೆಯಾದ್ರೆ ಇನ್ನೊಂದು ಕಡೆ ಕಡಾಡಿ ಮತ್ತು ಗಸ್ತಿಯೇ ಯಾಕೆ ಅನ್ನುವಂತಹ ವಿಚಾರ ಕೂಡ ಇದೆ ಇಲ್ಲಿ ಯಾಕಂದ್ರೆ ಈ ಇಬ್ಬರ ಆಯ್ಕೆ ಆಗಿದೆ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇವರ ಹೆಸರುಗಳು ಬರುತ್ತೆ ಅಂತ ಹೇಳಿ ಹಾಗಾದ್ರೆ ಯಾಕೆ ಅಂತ ನೋಡೋದಾದ್ರೆ ಅಧಿಕಾರದ ಆಸೆ ಇಲ್ಲದೆ ಇವರು ಪಕ್ಷಕ್ಕಾಗಿ ಹಲವು ವರ್ಷಗಳಿಂದ ಕೆಲಸ ಮಾಡ್ತಾ ಬಂದಿದ್ದಾರೆ ಆಲ್ಮೋಸ್ಟ್ ಇಬ್ಬರು ಕೂಡ 30 ರಿಂದ 40 ವರ್ಷಗಳ ಕಾಲ ಕೆಲಸವನ್ನ ಮಾಡಿದ್ದಾರೆ ಪಕ್ಷ ಸಂಘಟನೆ ಒಂದೇ ಗುರಿಯಾಗಿಸಿಕೊಂಡು ಕೆಲಸ ಮಾಡಿದ್ದಾರೆ ಪಕ್ಷನಿಷ್ಠರು ಇವರು ಅಂತ ಹೇಳಿ ಟಿಕೆಟ್ ಕೊಟ್ರೆ ಕಾರ್ಯಕರ್ತರಲ್ಲಿ ಉತ್ಸಾಹ ಬರುತ್ತೆ ಲಾಬಿ ಆಗಿರಬಹುದು ಪ್ರಭಾವ ಆಗಿರಬಹುದು ಬೆದರಿಕೆ ಆಗಿರಬಹುದು ಇದ್ದಂತಹ ಅಧಿಕಾರ ಇನ್ನೊಂದಷ್ಟು ಜನ ಮತ್ತೆ ಮತ್ತೆ ಅವರಿಗೆ ಕೊಡುವಂತಹ ಅವಕಾಶ ಇಲ್ಲ ಅನ್ನುವಂತಹ ವಿಚಾರ ಕೂಡ ಇದರಲ್ಲಿ ಇದೆ ಆ ಸಂದೇಶವನ್ನ ರವಾನೆ ಮಾಡಿದೆ ಹೈಕಮಾಂಡ್ ಜೊತೆಗೆ ಹಣವಂತರಿಗೆ ಸ್ಥಾನಮಾನ ಅಧಿಕಾರ ಇದ್ದವರಿಗೆ ಮತ್ತೆ ಅಧಿಕಾರ ಅನ್ನುವಂತಹ ಅಪವಾದವನ್ನ ಸುಳ್ಳಾಗಿಸೋದು ಕೂಡ ಕಾರಣ ಆಗಿದೆ ವ್ಯಕ್ತಿಗಿಂತ ಇಲ್ಲಿ ಪಕ್ಷ ಮುಖ್ಯ ಅನ್ನುವ ಸಂದೇಶವನ್ನ ರವಾನೆ ಮಾಡುವಂತಹ ಒಂದು ವಿಚಾರ ಕೂಡ ಗಮನಿಸಬೇಕಾಗುತ್ತೆ ಜೊತೆಗೆ ಬೆಳಗಾವಿಯಲ್ಲಿ ಜಾರಕಿಹೊಳಿ ಕತ್ತಿ ಬ್ರದರ್ಸ್ ಆಗಿರಬಹುದು ಹೀಗೆ ಇವರೆಲ್ಲರ ಅಬ್ಬರಕ್ಕೆ ಬ್ರೇಕ್ ಹಾಕುವಂತಹ ಪ್ರಯತ್ನ ಇದರ ಹಿಂದೆ ಇದೆ ಉತ್ತರ ಕರ್ನಾಟಕಕ್ಕೆ ಪ್ರಾಶಸ್ತ್ಯವನ್ನ ನೀಡಿದಂತೆಯೂ ಕೂಡ ಆಗಬೇಕು ಅನ್ನುವಂತಹ ಲೆಕ್ಕಾಚಾರ ಕೂಡ ಕಾಣುತ್ತೆ ಜೊತೆಗೆ ಲಿಂಗಾಯತರು ಬೇಸರ ಆಗಬಾರದು ಇತರರಿಗೂ ಕೂಡ ಖುಷಿ ಆಗಬೇಕು ಹೀಗೆ ನಾನಾ ಲೆಕ್ಕಾಚಾರಗಳು ಇರೋದನ್ನ ನಾವಿಲ್ಲಿ ಗಮನಿಸಬಹುದು ಇನ್ನು ರಾಜ್ಯದ ಶಿಫಾರಸು ತಿರಸ್ಕಾರ ಯಾಕೆ ಅಂತ ನೋಡೋದಾದ್ರೆ ಪ್ರಭಾಕರ್ ಕೋರೆ ಎರಡು ಬಾರಿ ರಾಜ್ಯಸಭಾ ಸದಸ್ಯರಾದ್ರು ಪ್ರಭಾಕರ್ ಕೋರೆಯ ವಯಸ್ಸು 75ರ ಸಮೀಪ ಇದೆ ಜೊತೆಗೆ ಪ್ರಕಾಶ್ ಶೆಟ್ಟಿಯ ತಿರಸ್ಕಾರ ಯಾಕೆ ಅಂತ ನೋಡೋದಾದ್ರೆ ಪಕ್ಷದ ತಳಮಟ್ಟದ ಕಾರ್ಯಕರ್ತರಲ್ಲ ಅವರು ಪಕ್ಷಕ್ಕೆ ಕೊಟ್ಟಿದ್ದಕ್ಕಿಂತ ಪ್ರಕಾಶ್ ಶೆಟ್ಟಿ ಬಿಜೆಪಿಯಿಂದ ಪಡೆದಿದ್ದೆ ಹೆಚ್ಚು ಅನ್ನುವಂತಹ ವಿಚಾರವನ್ನ ಹೈಕಮಾಂಡ್ ಹೇಳ್ತಿದೆ ಇನ್ನು ಕತ್ತಿ ಸಹೋದರರಿಂದ ಹೈಕಮಾಂಡ್ಗೆ ಮುಜುಗರ ಆಗಿದೆ ಹಲವು ಬಾರಿ ಈ ಹಿಂದೆ ಕೂಡ ಟಿಕೆಟ್ ಗಾಗಿ ಲಾಬಿಯನ್ನ ನಡೆಸಿದ್ರು ಕತ್ತಿ ಬ್ರದರ್ಸ್ ಅವರು ಕತ್ತಿಯಿಂದ ಪಕ್ಷಕ್ಕೆ ಮುಜುಗರ ಆಗುವಂತಹ ನಡೆ ಇರೋದ್ರಿಂದ ಆ ಒಂದು ಆರೋಪದ ಹಿನ್ನೆಲೆಯಲ್ಲಿ ತಿರಸ್ಕಾರ ಆಗಿದೆ ಅಂತ ಹೇಳಲಾಗಿದೆ ಬೆಳಗಾವಿ ವಂಶ ಪಾರಂಪರ್ಯ ರಾಜಕಾರಣಕ್ಕೆ ಬ್ರೇಕ್ ಹಾಕೋದು ಕೂಡ ಕಾರಣ ಜೊತೆಗೆ ಪ್ರಭಾವಿಗಳಿಗಷ್ಟೇ ಮಣೆ ಅನ್ನುವ ಅಪವಾದದಿಂದ ಮುಕ್ತವಾಗೋದು ಕೂಡ ಬಿಜೆಪಿಯ ಹಿಂದಿರುವ ಲೆಕ್ಕಾಚಾರ